ಹಿರಿಯೂರಲ್ಲಿ ಶಾಸಕಿ ಪೂರ್ಣಿಮಾಗೆ ಬಿಜೆಪಿಯಿಂದ ಗುಡ್ ನ್ಯೂಸ್ ಪತಿ ಶ್ರೀನಿವಾಸ್ ವಿರುದ್ಧದ ಅಮಾನತು ಆದೇಶ ವಾಪಸ್ ಎಲೆಕ್ಷನ್ ಟೈಮ್ ಅಲ್ಲಿ ಪೂರ್ಣಿಮಾಗೆ ಮತ್ತಷ್ಟು ಆನೆಬಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಒಂದ್ ರೀತಿ ಮತ್ತಷ್ಟು ಶಕ್ತಿ ಬಂದಂತ ಆಗ್ತಾ ಇದೆ ಯಾಕಂದ್ರೆ ಅವರ ಪತಿ ಶ್ರೀನಿವಾಸ್ ಅವರು ಹಿಂದೆ ಎಮ್ ಎಲ್ ಸಿ ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು ಬಿಜೆಪಿ ಲಿದ್ರು ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ರು ಆಗ ಬಂಡಾಯ ಅಭ್ಯರ್ಥಿ ಆಗಿದ್ದಕ್ಕೆ ಅವರನ್ನ ಅಮಾನತ್ ಮಾಡಲಾಗಿತ್ತು ಬಿಜೆಪಿ ಪಕ್ಷದಿಂದ ಆಲ್ಮೋಸ್ಟ್ ಎರಡೂವರೆ ವರ್ಷ ಎರಡೂವರೆ ವರ್ಷಗಳಿಂದ ಅವರು ಅಮಾನತ್ನಲ್ಲಿದ್ದರು ಈಗ ಚುನಾವಣೆ ಬಂತು ಸೊ ಏನಪ್ಪ ಮಾಡೋದು ಅನ್ನೋ ಒಂದು ಕಾರಣಕ್ಕೆ ಅಥವಾ ಬಿ ಜೆ ಪಿಗೆ ಮತ್ತಷ್ಟು ಶಕ್ತಿ ಬೇಕು ಆ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಜೊತೆಗೆ ಆ ಭಾಗದಲ್ಲಿ ಬರೀ ತುಮಕೂರು ಮತ್ತು ಚಿತ್ರದುರ್ಗ ಭಾಗದಲ್ಲಿ ಕೆಲವೊಂದಿಷ್ಟು ಜಾತಿ ವಿಚಾರವಾಗಿ ಇದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರಮ್ಮ ಅಮಾನತ್ ಆದೇಶ ನಿಂತು ಅದನ್ನ ವಾಪಸ್ ತೊಗೊಂಡಿದ್ದಾರೆ ನೀವು ಬಂಡಾಯ ಆಗಿದ್ರಿ ಬಂಡಾಯ ಆಗಿದ್ದು ಕೂಡ ಪಕ್ಷದ ಚಟುವಟಿಕೆ ತೊಳ್ಕೊಂಡಿದಿರಿ ನೀವು ಅಂದರೆ ಪರೋಕ್ಷವಾಗಿ ಶಾಸಕಿ ಪೂರ್ಣಿಮಾ ಅವರಿಗೆ ಸಹಾಯ ಮಾಡ್ತಾ ಇದ್ರಿ ಸೊ ಈಗ ಅಧಿಕೃತವಾಗಿ ನಿಮ್ಮ ಅಮಾನತ ಆದೇಶವನ್ನು ವಾಪಸ್ ಪಡ್ಕೊಂಡಿದ್ದೀವಿ ನೀವು ಪಕ್ಷಕ್ಕೆ ಮತ್ತೆ ನಿಮ್ಮ ಸೇವೆ ಅಗತ್ಯವಾಗಿದೆ ಬನ್ನಿ ಪಕ್ಷಕ್ಕೆ ದುಡೀರಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅನ್ನೋ ಒಂದು ಆದೇಶವನ್ನು ಹೊಡೆಸಿದ್ದಾರೆ ಒಂದು ರೀತಿ ಚೈತನ್ಯ ಪೂರ್ಣಿಮಾ ಅವ್ರಿಗೂ ಹೆಲ್ಪು ಜೊತೆಗೆ ಆ ಭಾಗದ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ವರ್ಕೌಟ್ ಆಗ್ಬೋದು ಅಂತ ಇವರು ಕೆಟಗರಿ ಒನ್ ಹಿಂದುಳಿದ ವರ್ಗಗಳ ಕೆಟಗರಿ ಒನ್ ಸಂಘದ ಅಧ್ಯಕ್ಷರು ಬೇರೆ ಇವರು ಹೌದಾ ಸಮ ಜಾತಿ ಗೊಲ್ಲ ಸೇರಿದಂತೆ ಕೆಲವೊಂದಿಷ್ಟು ತೊಂಬತ್ತೈದು ಕೆಟಗರಿ ಬರ್ತವೆ ಜಾತಿಗಳು ಬರ್ತವೆ ಆ ಒಂದು ಸಂಘ ಸಂಘದ ಅಧ್ಯಕ್ಷರವರು ಸೊ ಆ ಎಲ್ಲ ಸಂಘಟನೆಗಳು ಸ ಸಮುದಾಯಗಳು ಇವ್ರಿಗೆ ಬೆಂಬಲವಾಗಿ ನಿಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಬಿ ಜೆ ಪಿಗೆ ಒಂದು ಕಡೆ ಒಳ ಮೀಸಲಾತಿಯಲ್ಲಿ ಗಲಾಟೆ ಆಗ್ತಾ ಇದ್ರೆ ಕೆಟಗರಿ ಒನ್ನಲ್ಲೂ ಕೂಡ ಒಂದು ದೊಡ್ಡ ಗ ಒಂದು ಕೂಗಿಬ್ದಿತ್ತು ಇತ್ತೀಚೆಗೆ ನಮಗೆ ನಾಲ್ಕು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಮೀಸಲಾತಿ ನಮ್ಮ ಜಾಸ್ತಿ ಮಾಡಿ ಅಂತ ಇವರು ಕೂಡ ಒತ್ತಾಯ ಮಾಡಿದರು ಸೊ ಇದೆಲ್ಲವನ್ನು ನೋಡಿದಾಗ ಇವರು ಮತ್ತೆ ಅಮಾನತನ ಆದೇಶವನ್ನು ವಾಪಸ್ ಪಡೆದಿದ್ದು ಒಂದ್ ರೀತಿ ಬರೀ ಪೂರ್ಣಿಮಾ ಶ್ರೀನಿವಾಸ ಮಾತ್ರ ಶಕ್ತಿ ಅಲ್ಲ ಬಿಜೆಪಿಗೆ ಕೆಲವೊಂದಿಷ್ಟು ತುಂಬಾ ದೊಡ್ಡ ಮಾಡ್ತಾರಲ್ಲ ಅಟ್ಲೀಸ್ಟ್ ಎಲ್ಲ ಅಂತ ಈ ರಾಜ್ಯವನ್ನ ಒಕ್ಕಲಿಗರು ಲಿಂಗಾಯತರು ಕುರುಬ ಸಮುದಾಯ ಬ್ರಾಹ್ಮಣರು ಹ ಈಗ ಒಂದಷ್ಟು ದಲಿತ ಬೇರೆ ಬೇರೆ ಕೆಲವರು ಮಾತ್ರ ಇವರೇ ಆಳ್ವಿಕೆ ಮಾಡ್ತಾರೆ ಓ ಬಿ ಸಿ ಕ್ಯಾಟಗರಿ ಸೇರಿದಂತ ಅವರು ಕೋಟಿಗಟ್ಟಲೆ ಜನ ಅವರೇ ಇದ್ದಾರೆ ಅವ್ರಿಗೆ ಆದ್ಯತೆ ಇಲ್ಲ ಆದ್ಯತೆ ಇಲ್ಲ ನಿಮ್ಗೆ ಗೊತ್ತಿರಲಿ ಹನೂರು ದೊಡ್ಡಬಳ್ಳಾಪುರ ಒಂದಷ್ಟು ಕ್ಷೇತ್ರಗಳವಲ್ಲ ಓ ಬಿ ಸಿ ಮೆಜಾರಿಟಿ ಇದ್ರು ಕೂಡ ಅವರು ಸಣ್ಣ ಸಣ್ಣ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಓಟ್ ಅವಲ್ಲ ಆ ಕಾರಣಕ್ಕೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಬರೀ ಲಿಂಗಾಯತ್ರಿಗೆ ಬರೀ ಕುರುಬ್ರಿಗೆ ಬರೀ ಒಕ್ಲಿಗರಿಗೆ ಅವಕಾಶ ಆಗ್ತೀವಿ ಅಂದ್ರೆ ಆಯಾ ಇದರಲ್ಲಿ ಸಣ್ಣ ಸಣ್ಣ ಸಮುದಾಯದವರು ಕೂಡ ಬೆಳಿಬೇಕು ರಾಜಕೀಯವಾಗಿ ಅವಕಾಶ ಆಗ್ಬೇಕು ಸೊ ಆ ದಿಸೆಯಲ್ಲಿ ನೋಡಿದಾಗ ಈಗ ನಾವಾಗ್ಲೇ ಹೇಳಿದ್ವಿ ಆತರ ಅವಕಾಶ ಕೊಡ್ತಾ ಇಲ್ಲ ಇವ್ರೇನಾರು ಓಬಿಸಿಯವ್ರ ತಿರುಗ್ ಬಿದ್ರೆ ಇಡೀ ಸರ್ಕಾರಗಳನ್ನ ಬುಗುರಿ ಆಡಿಸ್ಬಿಡ್ತಾರೆ ಏನಂತೆ ಜೆಡಿಎಸ್ ಒಕ್ಲಿಗರು ಪಕ್ಷ ಬಿಜೆಪಿ ಲಿಂಗಾಯತ್ ಪಕ್ಷ ಕಾಂಗ್ರೆಸ್ ದಲಿತರು ಮತ್ತೆ ಅಲ್ಪಸಂಖ್ಯಾತರು ಓಬಿಸಿಯವ್ರ ಇಲ್ಲವ್ರೆ ಇಲ್ಲವ್ರೆ ಹಾಗೆ ಆ ಸಮುದಾಯಗಳೆಲ್ಲ ಒಂದಾದ್ರೆ ಎಲ್ರಿಗೂ ಪಾಠ ಕಲಿಸ್ತಾರೆ ಫುಟ್ಬಾಲ್ ತರ ಆ ಯಾಕೆ ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದ್ರೆ ಯಾರೇನ ಜಾತಿಗಳ ಅರ್ಜಿ ಹಾಕೊಂಡು ಆದ್ರೆ ಅವ್ರಿಗೂ ಅವಕಾಶಗಳು ಮಾಡಿಕೊಡ್ಬೇಕು ಮತ್ತೆ ಅವ್ರು ಒಂದಾಗಬೇಕು ಗ್ರೌಂಡ್ ಅಲ್ಲಿ ಅಧಿಕಾರವನ್ನ ಇಡಿಬೇಕು ಅಂತಂದ್ರೆ ಅವಕಾಶವನ್ನ ಪಡ್ಕೋಬೇಕು ಅಂದ್ರೆ ಅವ್ರಗಳೆಲ್ಲ ಒಂದಾಗಬೇಕು ಅದ್ ಒಂದಾಗಕ್ಕಿಲ್ಲ ಯಾಕಂದ್ರೆ ರಾಜ್ಯಕ್ಕೆ ಇವಾಗ ಅವಕಾಶನ ಕೊಡಲ್ವಲ್ಲ ಕೊಡಲ್ಲ ಅವ್ರಿಗೆ ಅವಕಾಶನ ಏಯ್ ಈಗ ಕೆಲವರು ಹೇಳ್ತಾರೆ ನೀನ್ ಯಾರು ಜಾತಿ ಎತ್ಕ ಎತ್ಕಟ್ಟೋ ಪ್ರಶ್ನೆ ಅಲ್ಲ ಸಣ್ಣ ಸಣ್ಣ ಸಮುದಾಯಗಳು ಬೆಳಿಬೇಕು ಸಣ್ಣ ಸಣ್ಣ ಸಮುದಾಯದಲ್ಲಿದ್ದಾರೆ ಅಂತ ಅವ್ರು ಯಾರು ರಾಜಕೀಯದ ಅವಕಾಶ ಆಗ್ಬಾರ್ದು ಹ್ಮ್ ಹಿಂದೆ ಬಂಗಾರಪ್ಪ ಅವರು ಈಡಿಗ ಸಮುದಾಯದ ಸಿಎಂ ಆದಾಗ ಇಡೀ ಸಮುದಾಯದಿಂದ ಸಿಎಂ ಆಗಿದ್ದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದಾಗ ಹಿಂದುಳಿದ ನಾಯಕರು ಸಿಎಂ ಆದ್ರಪ್ಪ ಈಗ ಮುಂದ್ ಮುಂದಿನ ದಿನಗಳು ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅಂತ ಅದಾದ್ಮೇಲೆ ದೊಡ್ಡ ಅವಕಾಶ ಯಾರಿಗೂ ಸಿಗ್ಲಿ ರಾಜ್ಯದಲ್ಲಿ ಆಗ್ಬೇಕು ಹ್ಮ್ ಯೋಗ್ಯತೆ ಇರೋರ್ಗೆ ಅವಕಾಶ ಆಗಬೇಕು ನಾವು ಪ್ರಬಲರು ಅಂತ ಅವಕಾಶ ಆಗ್ಬಾರ ಆಗ್ಬಾರ್ದು ಯೋಗ್ಯತೆ ಯಾರಿಗಿದೆ ಅವ್ರಿಗೆಲ್ಲ ಅವಕಾಶ ಆಗ್ಬೇಕು ಆ ಕೆಲಸ ಆಗ್ಬೇಕು ಇಟ್ಸ್ ಗುಡ್ ಶ್ರೀನಿವಾಸ್ ಶಕ್ತಿ ಇದು ಮಾಡ್ಕೊಂಡು ರ ಅವಕಾಶ ಕೊಟ್ಟಿದ್ದಾರೆ ಗುಡ್ ಗೊಲ್ರಿಗೆ ಗೊಲ್ಲ ಸಮುದಾಯ ಈಗ ದೊಡ್ಡ ಟಿಕೆಟ್ ಕೊಡ್ಬೇಕು ಅಂತಿದ್ದು ಈಗ ಬೆಟ್ಸ್ವಾಮಿ ಗೊಲ್ರು ಕೊಟ್ಟಿರಿ ಹಿಂದೆ ಗುಬ್ಬಿ ಪೂರ್ಣಿಮಾ ಶ್ರೀನಿವಾಸ್ ಇಲ್ಲಿ ಧೀರಜ್ ಮುನ್ರಾಜು ಧೀರಜ್ ಮುನ್ರಾಜು ಅಲನೂರ್ ವೆಂಕಟೇಶ್ ಹಿಂಗೆಲ್ಲೂ ಇದೆ ಎಲ್ಲ ಪಾರ್ಟಿಯವರು ಕೂಡ ಸಣ್ಣ ಸಣ್ಣ ಸಮುದಾಯದವರೆಗೂ ಅವಕಾಶವನ್ನ ಕೊಟ್ರೆ ಒಳ್ಳೇದು ಒಳ್ಳೇದಾಗುತ್ತೆ ಹೇಗಾಗಿ ಅವ್ರನ್ನ ಸಮುದಾಯ ನೋಡಿ ನೋಡೋದಕ್ಕಿಂತ ಅಂಥವ್ರಿಗೆ ಯಾವಾಗ ನೀವು ಅವಕಾಶ ಕೊಡ್ತೀರಾ ಆ ಥರದ ಬೇರೆ ಬೇರೆ ಸಮುದಾಯದವ್ರಿಗು ಒಂದು ರೀತಿ ಖುಷಿ ಆಗುತ್ತೆ ಒ ಬಿ ಸಿ ಕ್ಯಾಟಗರಿ ಅವ್ರಿಗೆ ಎಸ್ ಏನೇ ಆಗಲಿ ಯೋಗ್ಯತೆ ಅರ್ಹತೆ ಆಧಾರದ ಮೇಲೆ ಮತವನ್ನು ಹಾಕಿ ಹಾಕಿ ಅರ್ಹತೆ ಇರೋರು ಯಾವುದೇ ಜಾತಿಯವನಾಗಿರಲಿ ಯಾವುದೇ ಧರ್ಮದವನಾಗಿರಲಿ ಯಾವುದೇ ಪಕ್ಷವನ್ನಾಗಿರಲಿ ಓಟ್ ಹಾಕಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅನ್ನೋದು ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ